ನಿಮ್ಮಿಂದಾಗಿ ಇವತ್ತು ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾರೆ. ಏನ್ ಬ್ರೋ, ನಿನ್ನ 10 ವರ್ಷದ ಮುಂದೆ ಯೋಚನೆ ಮಾಡಿದ್ಯಾ ನೀನು? I'm a time traveler and have come from the future. ಬರ್ಕೊಂಡ್ಬಿಟ್ಟಿದ್ರು ಒಂದ್ ಕಡೆ, ಏನದು ಬಡವ್ರ ಮಕ್ಕಳಿಗೆ ಒಂದೇ ಥಿಯೇಟರ್ ಅಪ್ಪ, ಶ್ರೀಮಂತರ ಮಕ್ಕಳಿಗೆ ದೊಡ್ಡ ಥಿಯೇಟರ್ ಅಂತಾರಲ್ಲ. ಆದ್ರೆ ರಿಷಬ್ ನ ರೀಚ್ ನೋಡ್ಬೇಕು ನಾವು. ಇವತ್ತು ಇಡೀ ಪ್ರಪಂಚಕ್ಕೆ ನಿಂತಾ ಇದ್ದಾರೆ. ಆ ಪ್ರಪಂಚ ಕೊಟ್ಟಂಗೆ ಕಂಟೆಂಟ್ ರೆಡಿ ಮಾಡ್ಬೇಕು, ಕ್ಯಾರೆಕ್ಟರ್ ಹಾಗೆ ಇಡ್ತೀವಿ. ನಮಸ್ಕಾರ ವೀಕ್ಷಕರೇ, ಕಳೆದ ವಾರ ರಿಲೀಸ್ ಆಗಿ ತುಂಬಾನೇ ಒಳ್ಳೆ ರಿವ್ಯೂಸ್ ಅನ್ನ ಪಡ್ಕೋತಾ ಇರುವಂತ ಬನಾರಸ್ ಸಿನಿಮಾ ತಂಡ ಇವತ್ತು ನಮ್ ಜೊತೆ ಇದೆ. ನನ್ ಮುಂದೆ ಈಗ ಸದ್ಯಕ್ಕೆ ಸಿನಿಮಾದ ನಿರ್ದೇಶಕರಾಗಿರುವಂತ ಜಯತೀರ್ಥ ಅವರಿದ್ದಾರೆ. ಸರ್ ನಮಸ್ತೆ, ಹೆಂಗಿದ್ದೀರಾ? ನಮಸ್ತೆ, ನಮಸ್ತೆ, ಚೆನ್ನಾಗಿದ್ದೀನಿ. ಇವಾಗ ಜೈದ್ ಅವ್ರು ಹೇಳ್ತಿದ್ರು ತುಂಬಾ ಸ್ಟ್ರೆಸ್ ಆಯ್ತು ನನ್ಗೆ ಮೂವಿ ರಿಲೀಸ್ ಟೈಮಲ್ಲಿ ಪ್ರಮೋಷನ್ ಅಂತ, ನಾನೊಂದ್ ಸ್ವಲ್ಪ ದಿನ ಬಿಟ್ಟು ಒಂದು ಹಾಲಿಡೇ ತಗೋತೀನಿ ಅಂತ. ನೀವ್ ಹತ್ರ ಏನಾದ್ರು ಪ್ಲಾನ್ ಮಾಡಿದ್ರೆ ನಿಮ್ಗೆ ಹೆಂಗಿತ್ತು ಈ ಪ್ರಮೋಷನ್? ಇಲ್ಲ, ಪ್ರಮೋಷನ್ಲಿ ಅವ್ನು ತುಂಬ ಓಡಾಡ್ದ ಪಾಪ. ಇಡೀ ಭಾರತದಾದ್ಯಂತ ಓಡಾಡಬೇಕಾದಾಗ ಅವ್ನು ಟೈರ್ಡ್ ಆಗೇ ಆಗುತ್ತೆ ಪಾಪ. ಹಾಗಂತ ನಮಗೆ ಟೆನ್ಷನ್ ಏನು ಕಡಿಮೆ ಇಲ್ಲ. ನಾನು ಎಂಟೈರ್ ಇಂಡಿಯಾ ಓಡಾಡಲಿಲ್ಲ ಅಂದ್ರೂ ನಾನು ಚೆನ್ನೈ, ಹೈದರಾಬಾದು, ಬಾಂಬೆ ಮತ್ತು ಕರ್ನಾಟಕ ಇಷ್ಟನ್ನು ನಾನು ನೋಡಿದ್ದೆ. ಮತ್ತು ಇಲ್ಲಿ ಕೂಡ ಮೊನ್ನೆ ಇವತ್ತು ಬೆಳಗ್ಗೆ ಬಂದದ್ದು, ನಾವು ಫುಲ್ಲು ಸುತ್ತಾಡ್ಕೊಂಬಂದ್ವಿ ಕೊಪ್ಪಳ ತನಕ ಓಡಾಡಿದ್ವಿ. ಎಲ್ಲ ತುಮಕೂರು, ಶಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಅಲ್ಲಿಂದ ಹುಬ್ಬಳ್ಳಿ, ರಾಣೆಬೆನ್ನೂರು, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಈ ಥರ ಎಲ್ಲ ಕಡೆ ಓಡಾಡ್ಕೊಂಬಂದಿದ್ದೀವಿ. ಚೆನ್ನಾಗಿದೆ, ನೋಡಿದವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಆಚೆ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ, ತುಂಬ ಚೆನ್ನಾಗಿದೆ ಸರ್. ಬಟ್ ಹೊಸ ಹುಡುಗ, ಆ ಪುಲ್ಲಿಂಗ್ ಕ್ರೌಡ್ ಗೊತ್ತಿಲ್ಲ ಇನ್ನೂ. ಅಂದರೆ ಮೋಸ್ಟ್ ಪ್ರಾಬಬ್ಲಿ ಆ್ಯಕ್ಷನ್ ಸಿನಿಮಾ ಆದರೆ ಪಟ್ಟಂತ ತೊಗೊಂಬಿಡುತ್ತೋ ಏನೋ ಗೊತ್ತಿಲ್ಲ. ಬಟ್ ಇದೊಂದು ಕ್ಲಾಸಿಕ್ ಮೂವಿ, ಇದೊಂದು ವಿಚಾರವಂತ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್. ಇದು ಹೇಗೆ ತಗೊಳುತ್ತೆ ಏನು ಅಂತ ಇನ್ನು ನೋಡಬೇಕು ಸರ್. ನಾನು ನಿಮ್ಗೆ ಫಸ್ಟ್ ಕ್ವಶನ್ ಇದನ್ನೇ ಕೇಳಬೇಕು ಅನ್ಕೊಂಡಿದ್ದೆ. ನೀವು ಸಿನಿಮಾ ಕತೆ ಬರೆಯುವಾಗ, ಬರೆಯಕ್ಕೂ ಮುಂಚೆ ಸುಜಯ್ ಶಾಸ್ತ್ರಿ ಅವ್ರಿಗೆ ಒಂದು ರೋಲ್ ಬರ್ಬಿಟ್ಟು ಅದ್ರ ಸುತ್ತ ಕತೆ ಹೇಳಿದ್ರ, ಅಥವಾ ಕತೆ ಮಾಡಿ ಅವ್ರಿಗೆ ಆಮೇಲೆ ಒಂದು ರೋಲ್ ಕೊಡ್ತೀರಾ? ಹಾಗೇನು ಇಲ್ಲ, ಹಾಗೇನು ಇಲ್ಲ. ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದೇ ಕೇಂದ್ರ ಬಿಂದು ಆಗತ್ತೆ, ಅದರ ಸುತ್ತ ನಾವು ಕತೆ ಬರೀತೀವಿ. ಏನೋ ಗೊತ್ತಿಲ್ಲ, ಅದು ಚೆನ್ನಾಗಿ ಆಗಿದೆ ಅಂತ ಅನ್ಸುತ್ತೆ. ಹಿ ಡಿಡ್ ಅ ಗುಡ್ ಜಾಬ್. ಅವ್ರು ತುಂಬಾ ಒಳ್ಳೆ ನಟ ಸರ್, ತುಂಬಾ ಒಳ್ಳೆ ನಟ, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಏನೇ ಪತ್ರ ಕೊಟ್ಟರು ಅದಕ್ಕೊಂದು ಆಳ ಕ್ರಿಯೇಟ್ ಆಗುತ್ತೆ. ಮತ್ತು ಅವರು ಸ್ವಲ್ಪ ನಿರ್ದೇಶನದ ಬುದ್ಧಿ ಇರೋದ್ರಿಂದ ಇಬ್ಬರೂ ಒಂದಷ್ಟು ವರ್ಕ್ ಮಾಡ್ತೀವಿ ಜೊತೆನಲ್ಲಿ. ಸೊ ಅದು ವರ್ಕ್ ಆಗುತ್ತೆ. ಸರ್, ಈ ಸಿನಿಮಾ ಬನಾರಸ್ ಸಿನಿಮಾ ಹೆಂಗೆ ಒಪ್ಕೊಂಡಿದ್ದು ನಿಮ್ಗೆ? ಇದ್ರ ಸ್ಟೋರಿ ಯಾವ ಪ್ಲಾಟ್ ಇಂದ ಈ ಥರ ಮಾಡ್ಬೋದು ಅಂತ ಕತೆ ಸ್ಪಾರ್ಕ್ ಆಗಿಲ್ಲ ಅಂತ? ಅಲ್ಲ, ಈಗ ಒಂದು ನ್ಯೂ ಜನ್ರೇಷನ್ ಆಡಿಯನ್ಸ್ನ ನಾನು ಗಮನದಲ್ಲಿಟ್ಕೊಂಡೆ ಸರ್. ಮೇಯ್ನ್ಲಿ ಅವ್ರದ್ದು ಏನಾಗುತ್ತೆ, ಇವತ್ತು ನೋಡಿ ಬೆರಳು ತುದಿನಲ್ಲಿ ಇಡೀ ಎಂಟೈರ್ ಪ್ರಪಂಚದ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಜನ. ಅಂಥವ್ರನ್ನ ಬೆಚ್ಚಿ ಬೀಳಿಸ್ತಿ, ಅವನ್ನ ಹಿಡಿದಿಟ್ಕೊಂಡು ನಾವು ಕರ್ಕೊಂಡು ಹೋಗಬೇಕಾಗತ್ತೆ ಸಿನಿಮಾದಲ್ಲಿ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾನು ನಿಮಗೆ ಯಾಕೆ ಈ ಥರದ್ದೊಂದು ಸ್ಕ್ರಿಪ್ಟ್ನೇ ನಾನು ಆಯ್ಕೆ ಮಾಡಿಕೊಂಡೆ, ಈ ಥರದ್ದೊಂದು ಆಲೋಚನೆಯನ್ನು ಬ್ಲೆಂಡ್ ಮಾಡಿದೆ ನೋಡಿ, ಒಂದು ನಮ್ಮ ಜನ ನಮ್ಮಲ್ಲಿ ರೈತರಿದ್ದಾರೆ, ನಮ್ಮಲ್ಲಿ ಕಾರ್ಮಿಕ ವರ್ಗ ಇದೆ, ನಮ್ಮಲ್ಲಿ ಯೂತ್ಸ್ ಇದ್ದಾರೆ, ನಮ್ಮಲ್ಲಿ ಮಾಡ್ರನ್ ಆಡಿಯನ್ಸ್ ಇದ್ದಾರೆ, ಎಲ್ಲರನ್ನೂ ಅಟ್ ಎ ಟೈಮ್ ಹಿಡಿದಿಡೋಕ್ಕಾಗತ್ತಾ ಒಂದು ಸಿನಿಮಾದಲ್ಲಿ ಅನ್ನೋದೇ ನಾವು ಟ್ರೈ ಮಾಡಿದ್ದು. ಅದನ್ನು ನಾನು ಟ್ರೈ ಮಾಡಬೇಕಾದಾಗ ನನಗೆ ಬಂದು ಮೂರು ಬೆಸ್ಟ್ ಕಮೆಂಟ್ಸ್ ಹೇಳ ಪ್ರೇಕ್ಷಕರ ಇದು, ಆವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ವರ್ಗ ಇದನ್ನು ನೋಡಿದೆ, ಯಾವ ವರ್ಗ ಯಾವ ಥರ ತೊಗೊಂಡಿದೆ ಅನ್ನೋದಕ್ಕೆ. ಮೊದಲನೇ ಪ್ರೇಕ್ಷಕಳು ತಾಯಿ ಒಬ್ಬರು, ವಯಸ್ಸಾಗಿದೆ ಅವರಿಗೆ, ಪಾಪ ಒಂದು ಸ್ವಲ್ಪ ನಡೆಯೋಕ್ಕೆ ಕಷ್ಟಪಡೋರು. ಅವ್ರು ಬಂದ್ಬಿಟ್ಟು, ಬಾರಪ್ಪ ನೀನೇ ಏನೇ ತೆಗೆದಿರೋದು, 100 ರೂಪಾಯಿನಲ್ಲಿ ಕಾಶಿ ದರ್ಶನ ಮಾಡಿಸ್ಬಿಟ್ಟೆ ಬಿಡಪ್ಪ ನನಗೆ, ನಾನು ಅಲ್ಲಿಗೆ ಹೋಗ್ತೀನೋ ಇಲ್ವೋ, ಅಲ್ಲಿ ತನಕ ಬದುಕಿರ್ತೀನೋ ಇಲ್ವೋ ಅಂತ ಅಂದ್ಬಿಟ್ರು. ಅದೊಂದು ದೊಡ್ಡ ಕಾಂಪ್ಲಿಮೆಂಟ್ ಅಂತ ಅನ್ಸುತ್ತೆ ನನಗೆ. ಅದೊಂದು ನನ್ನ ಕಡೆಯಿಂದ ಆಗಿದೆ, ಈ ಸಿನಿಮಾ ಏನಾಗುತ್ತೆ ಅನ್ನೋದು ಬೇರೆ ಪ್ರಶ್ನೆ. ನಾನು ಅವರು ಅದು ಇದನ್ನು ಇಲ್ಲಿ ತನಕ ತಲುಪಿಸೋ ಪ್ರಯತ್ನ ನಾನು ಮಾಡಿದ್ದೀನಲ್ಲ, ನನ್ನ ಮೂಲಕ ಆಗಿದೆ ಅನ್ನೋದೊಂದು. ಎರಡನೇ ಕಮೆಂಟು, ಒಬ್ಬ ರೈತರು ಸಿರಾದಲ್ಲಿ ನಾನು ಮೊನ್ನೆ ಹೋಗಿದ್ದಾಗ ಅವರೆಲ್ಲ ಆಚೆ ಬಂದುಬಿಟ್ಟು ನನ್ನ ಹುಡುಕಿ, ನೀವೇನಾ ಸರ್ ಡೈರೆಕ್ಟ್ರು, ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಸರ್, ಅರ್ಥ ಆಗ್ತಾ ಇದೆ ನನಗೆ, ಏನು ಅರ್ಥ ಆಗದೆ ಇರೋದೇನಲ್ಲ, ಪ್ರೀತಿ ಬಗ್ಗೆ ಮಾತಾಡಿದ್ದೀರಾ, ಶಿವನೆಲ್ಲ ತೋರಿಸಿದ್ದೀರಾ, ಎಲ್ಲ ಸೇರ್ದ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಮಿಂದಾಗಿ ಇವತ್ತು ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾರೆ ಅಂತಂದರು. ಈ ಥರದೊಂದು 5 ಸಿನಿಮಾ ಬಂದರೆ ಎಲ್ಲ ಒಂದಾಗ್ಬಿಡುತ್ತೆ, ಇಡೀ ದೇಶನೇ ಒಂದಾಗ್ಬಿಡುತ್ತೆ ಅಂತಂದರು. ಪಾಪ ಆ ಇನ್ನೋಸೆನ್ಸ್ ನೋಡಿ, ಆ ಒಳ್ಳೆತನ ನೋಡಿ, ಅದು ನನಗೆ ತುಂಬ ಬೆಸ್ಟ್ ಕಾಂಪ್ಲಿಮೆಂಟ್ ಅನ್ನಿಸ್ತು. ಮೂರನೇದು ಒಬ್ಬ ಯೂತ್, ಈ ತಲೆಗೆಲ್ಲ ಕಲರಿಂಗ್ ಮಾಡಿಕೊಂಡು ಒಂದು ಹುಡುಗ, ಐ ಥಿಂಕ್ ಇಸ್ ಟೀನೇಜ್, 14-15 ಇಯರ್ಸ್ ಹುಡುಗ.
ಅವ್ನು ಬಂದ್ಬಿಟ್ಟು, ಬ್ರೋ ಏನು ಬ್ರೋ ನೀನು 10 ವರ್ಷದ ಮುಂದೆ ಯೋಚನೆ ಮಾಡಿದ್ಯಾ ನೀನು ಅಂದ. 2033 ಬರಬೇಕಾದದ್ದು 2022 ಕೊಟ್ಬಿಟ್ಟಿದ್ದೀರಾ ನೀವು, ಆ ಥರ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು, ವಂಡರ್ಫುಲ್ ಬ್ರೋ, ನನಗಂತೂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇದು. ಈ ಥರ ಸೊ ಈ ಮೂರು ಜನ್ರೇಷನ್ಗೆ ಎಲ್ಲೋ ಒಂದು ಕಡೆ ಟಚ್ ಆಗಿದೆ ಅಂತಂದರೆ ಐ ಆಮ್ ಹ್ಯಾಪಿ. ಟಚ್ ಆಗಿದೆ, ಎಲ್ಲವೂ ಸರಿ, ಎಲ್ಲ ಓಕೆ, ಸಿನಿಮಾ ಚೆನ್ನಾಗಿದೆ, ಕ್ಲಾಸಿಕ್ ಆಗಿದೆ, ರಿಪೋರ್ಟ್ಸ್ ಚೆನ್ನಾಗಿದೆ, ರಿವ್ಯೂ ಇದೆ, ಎಲ್ಲ ಇದೆ. ಆದರೆ ಒಬ್ಬ ಹೊಸ ಹುಡುಗನ ನಂಬಿ ಸಾಮಾನ್ಯ ಪ್ರೇಕ್ಷಕರು ಎದ್ದು ಬಂದು ಥಿಯೇಟ್ರಿಗೆ ಕೂತ್ಕೊಂಡು ನೋಡಬೇಕಲ್ಲ, ಅದೊಂದು ಆಗಬೇಕು ಇನ್ನು, ಅದನ್ನು ಆದರೆ ಸಾಕು ಸರ್. ಆಮೇಲೆ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಈ ಸೈಫೈ, ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಈ ಥರ ಎಕ್ಸ್ಪೆರಿಮೆಂಟೆಡ್ ಮೂವೀಸ್ ತುಂಬ ಕಡಿಮೆ. ನನಗೆ ಯಾವುದೂ ನೆನಪಿಗೆ ಬರ್ತಿಲ್ಲ, ಇದ್ರೆ ಇರ್ಬೋದು, ಅದನ್ನು ಮಾಡಿದ್ರು ಮಾಡಿರ್ಬೋದು. ಬಟ್ ನೀವು ಇದಕ್ಕೆ ಕೈ ಹಾಕೋದಕ್ಕೆ ಹೆಂಗ್ ಧೈರ್ಯ ಮಾಡಿದ್ರಿ? ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಇವ್ರಿಗೆ, ಇವ್ರಿಗೆ ಇಷ್ಟೋ ಈ ಥರ ಮೂವೀಸ್ ನೋಡಿಲ್ಲ ಅಂದ್ರೂ ನಾನು ತೋರಿಸ್ತೀನಿ ಅಂತ ಹೆಂಗ್ ಧೈರ್ಯ ಮಾಡಿದ್ರಿ? ನನಗೆ ಧೈರ್ಯ ಏನಂತಂದ್ರೆ ನಾನು ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನಿಲ್ಲ ಅಂದ್ರೂ ಅದು ಅರ್ಥ ಆಗುತ್ತೆ ಜನಗಳಿಗೆ. ಅದರಲ್ಲಿ ಇದನ್ನೆಲ್ಲ ಸ್ವಲ್ಪ ಇಟ್ಟು ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ದಿಸ್ ಇಸ್ ಅ ಲವ್ ಸ್ಟೋರಿ ವಿತ್ ಸೈಫೈ ಟ್ರೀಟ್ಮೆಂಟ್ ಅಷ್ಟೇ, ಟ್ರೀಟ್ಮೆಂಟ್ ಬೇರೆ. ಸೊ ಆ ಪ್ರೀತಿ ಪ್ರೇಮ ಅರ್ಥ ಮಾಡ್ಕೊಂಡ್ಬಿಟ್ರು ಸಾಕು ನನಗೆ, ಇದು ನನ್ನ ಆಲೋಚನೆ ಇತ್ತಿದ್ದು. ಹಾಗಾಗಿ ಅದ್ರ ಮೇಲೆ ನಾನು ಇಡೀ ಟೈಮ್ ಟ್ರಾವೆಲ್ನ ನಾನು ಪ್ರೂವ್ ಮಾಡ್ತೀನಿ, ಅದನ್ನು ಗೆಲ್ಲಿಸ್ತೀನಿ ಅಂತ ಹೋಗ್ಬಿಟ್ಟಿದ್ದಿದ್ರೆ ನಾನೊಬ್ಬ ವಿಜ್ಞಾನಿ, ನಿರ್ದೇಶಕ ಅಲ್ಲ. ಆವಾಗ ಜನಮಾನಸದಲ್ಲಿ ಕೂತಿರುವ ಜನಪದ ಆಲೋಚನೆಗಳನ್ನು ನಾವು ತೋರಿಸ್ಬೇಕು ಅನ್ನೋದು ಇಂಪಾರ್ಟೆಂಟು ಮೇನ್ಲಿ. ಆ ನಿಟ್ಟಿನಲ್ಲಿ ನಾನು ಆ ಧೈರ್ಯದ ಮೇಲೆ ನಾನು ಹೊರಟೆ. ಆಮೇಲೆ ಈ ತರ ಸೈಫೈ ಮೂವೀಸ್ ಎಲ್ಲ ಇವಾಗಂತೂ ಎಲ್ಲರೂ ಬೇರೆ ಬೇರೆ ಭಾಷೆ ತುಂಬಾ ನೋಡ್ತಾರೆ. ಅದರಲ್ಲಿ ಇವಾಗ ಒಂದು ಕಲ್ಟ್ ಯಾವ ತರ ಬಿಲ್ಡ್ ಆಗಿದೆ ಅಂದ್ರೆ, ಈ ತರ ಸೈನ್ಸ್ ಮೇಲೆ ಏನಾದ್ರೂ ಮೂವಿ ಬಂದ್ರೆ ಅದ್ರಲ್ಲಿ ಏನ್ ತಪ್ಪಿದೆ ರಿಯಲ್ ಲೈಫ್ಗೆ, ಆ ತರದೆಲ್ಲ ಕಂಡಿಡಿಯೋದೆಲ್ಲ ತುಂಬಾ ಇದೆ. ನೀವು ಈ ಫಿಲಮ್ಗೆ ಏನಾದ್ರೂ ಎಷ್ಟು ಮಟ್ಟಿಗೆ ರಿಸರ್ಚ್ ಕೆಲಸ ಎಲ್ಲ ಎಷ್ಟು ನಡೀತು? ಅಥೆಂಟಿಕ್ ಆಗಿ ಮಾಡ್ಬೇಕು ಸರ್, ಅಥೆಂಟಿಕ್ ಆಗಿ ಮಾಡ್ಬೇಕು, ಯಾವುದು ಕೂಡ ತಪ್ಪು ಅನ್ನಿಸ್ಬಾರ್ದು. ಯಾಕಂದರೆ ಇದು ಸೈನ್ಸು. ಈಗ ನಾವು ಪ್ರೀತಿ ಪ್ರೇಮದ ಬಗ್ಗೆ ಏನು ಬೇಕಾದ್ರೆ ಫಿಲಾಸಫಿ ಹೇಳ್ಬೋದು, ಪುರಾಣ ಹೇಳಬೇಕಾದಾಗ ಏನು ಬೇಕಾದ್ರೆ ಇಂಟರ್ಪ್ರಿಟೇಷನ್ಸ್ಗಳನ್ನೆಲ್ಲ ಮಾಡಿಬಿಡ್ತಾರೆ. ಆದರೆ ಇದು ಸೈನ್ಸು, ಲೆಕ್ಕಾಚಾರ ಇದೆ ಇಲ್ಲಿ, ಎದುರುಗಡೆ ಇದೆ, ಟ್ಯಾಂಜಿಬಲ್, ನೋಡಿ ಮುಟ್ಟಬಹುದಾದಂಥದ್ದು. ಇದರಲ್ಲಿ ನಾವು ಏನೇನೋ ಬುರುಡೆ ಬಿಡೋಕ್ಕಾಗಲ್ಲ, ಅದು ಕರೆಕ್ಟಾಗಿರಬೇಕದು. ಸೊ ಹಾಗಾಗಿ ನಾನೇನು ಹೇಳಿದ್ದೀನಿ ಅದಷ್ಟು ಇದೆ, ಇರುವಂಥದ್ದು, ಎಕ್ಸಿಸ್ಟೆಡ್. ಅದಕ್ಕಿಂತ ಹೆಚ್ಚಿರೋದು ನಾನು ರಿಸರ್ಚ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಅದಿಲ್ಲ ಅಂತ ಅದಿಲ್ಲೋ ಇದೆಯೋ ಗೊತ್ತಿಲ್ಲ. ನನಗೆ ಗೊತ್ತದ್ದು ಇದ್ದದ್ದು ಮಾಡಿದ್ದೀನಿ, ಅದನ್ನು ಹೇಳಿದ್ದೀನಿ ಅಷ್ಟೇ. ನಿಮ್ಮ ಸಿನಿಮಾ ರಿಲೀಸ್ ಆಗಿತ್ತು, ನಾನೇ ಕನ್ನಡದಲ್ಲಿ ಇನ್ನೊಬ್ರು ಹೊಸಬ್ರದ್ದು ಕಂಬಳಿ ಹುಳ ಅಂತ ಸಿನಿಮಾ ರಿಲೀಸ್ ಆಯ್ತು, ನೀವು ಆ ಫಿಲಮ್ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ಹೊಸಬ್ರು ಈ ತರ ಒಳ್ಳೊಳ್ಳೆ ಕಾಂಟೆಂಟ್ ಬೇಸ್ಡ್ ಸಿನಿಮಾನ ತಗೊಂಡ್ಬಿಡ್ತಿದ್ರು, ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಸರ್? ಇವಾಗ ನನಗಂತೂ ಪೋಸ್ಟ್ ಕೋವಿಡ್ ಈ ತರ ಕಾಂಟೆಂಟ್ ಗಳು ಸ್ವಲ್ಪ ಜಾಸ್ತಿ ಆಗ್ತಿದೆ ಕನ್ನಡದಲ್ಲೂ ಅಂತ ಅನಿಸ್ತಿದೆ. ಎಲ್ಲರೂ ಆಚೆ ಕಡೆಯವರು ಎಲ್ಲ ರೆಕಮೆಂಡ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾಗಳನ್ನ. ಹೌದು ಸರ್, ಏನಂತಂದರೆ ಪಾಪ ನನಗೆ ಎಲ್ಲಿ ಅಂದರೆ ಒಟ್ಟಿಗೆ ನಮ್ಮ ಸಿನಿಮಾ ಇಬ್ಬರದ್ದು ರಿಲೀಸ್ ಆಯಿತು. ಅವರೆಲ್ಲ ರಂಗಭೂಮಿ ಹುಡುಗರು, ಸಿನಿಮಾ ಮಾಡಿದವರು, ಮಲೆನಾಡು ಕಡೆಯಿಂದ ಜನ ಬಂದು ಮಾಡಿದ್ದಾರೆ ಅನ್ನೋದೆಲ್ಲ ಹೇಳ್ತಾ ಇದ್ರು. ನನ್ನ ಗೆಳೆಯರೇ ಸುಮಾರು ಜನ ಅದಕ್ಕೂ ತುಂಬ ಪ್ರಚಾರ ಕೊಡ್ತಾಯಿದ್ರು. ನಾನು ಕೇಳಿದೆ, ಏನ್ರಪ್ಪ ನಾನು ಇಲ್ಲಿ ಬ್ಯುಸಿಯಾಗಿ ಓಡಾಡ್ತಾ ಇದ್ದೀನಿ ನಿಜ, ಬಟ್ ಈ ಸಿನಿಮಾನೂ ಹಿಂಗಾಗ್ತಿದೆ ಅಂತ ಅಲ್ಲಿ ಏನೋ ಬರ್ಕೊಂಬಿಟ್ಟಿದ್ರು ಒಂದು ಕಡೆ. ಏನದು, ಬಡವ್ರ ಮಕ್ಕಳಿಗೆ ಒಂದೇ ಥಿಯೇಟ್ರಪ್ಪ, ಶ್ರೀಮಂತರ ಮಕ್ಕಳಿಗೆ ದೊಡ್ಡ ಥಿಯೇಟ್ರು ಅನ್ನೋ ಥರಲ್ಲ. ಇಟ್ ಈಸ್ ನಾಟ್ ಅಬೌಟ್ ಗಿಲ್ಟ್, ಅವ್ರದ್ದು ಇದೆ, ನಮ್ದಿದೆ. ಬಟ್ ಇಲ್ಲ, ಒಂದು ಇಷ್ಟ್ರ ಮಧ್ಯೆ ಒಂದು ಕ್ಷಣ ಹೋಗಿ ಅವ್ರನ್ನ ಬೆಂಬಲಿಸ್ಬೇಕು ಅಂತ ನನಗೆ ಅನ್ನಿಸ್ತು, ಹೋದೆ, ಸಿನಿಮಾ ನೋಡಿದ್ರೆ ಬಂದೆ. ಇಂಡಸ್ಟ್ರಿ ಇವಾಗ ತುಂಬಾ ಈ ಕಾಂಟೆಂಟ್ ಬೇಸ್ಡ್, ಮುಂಚೆ ಇಷ್ಟೊಂದು ಬರ್ತಿರ್ಲಿಲ್ಲ, ಅದ್ರಲ್ಲಿ ತುಂಬಾ ಕಮರ್ಷಿಯಲ್ ಮೂವೀಸ್ ಗಳು ಜಾಸ್ತಿ ಆಗಿತ್ತು, ಕಮರ್ಷಿಯಲ್ ಎಲಿಮೆಂಟ್ಸ್ ನೇ ಜನನು ಇಷ್ಟಪಡ್ತಿದ್ರು. ಇವಾಗ ಇಲ್ಲ, ಬೇರೆ ಭಾಷೆದೆಲ್ಲ ನೋಡಿ ಕಾಂಟೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು ಗ್ರೋತ್ ಹೆಂಗ್ ಕಾಣಿಸ್ತಿದೆ ಸರ್? ಅಲ್ಲ, ಒಳ್ಳೇದು ಸರ್, ಒಳ್ಳೇದು. ಬಟ್ ಏನಾಗುತ್ತೆ, ಮನರಂಜನೆ ಅನ್ನೋದು ಸಿನಿಮಾ ಧರ್ಮವನ್ನು ಬಿಡದೆ ನೀವೇನೇ ಪ್ರಯೋಗಗಳನ್ನ ಮಾಡಿ ಜನ ತಗೋತಾರೆ ಅನ್ನೋ ಥರ ಆಗಿದೆ. ಸೊ ಅಟ್ಲೀಸ್ಟ್ ಜನ, ಒಂದು ಪ್ರೇಕ್ಷಕನು ಕೂಡ ಹೊಸ್ದಾಗ ಆಯಿತು ಏನಾದರೂ ಹೊಸ್ದಾಗ ಹೇಳ್ತೀವಿ, ಐ ಆಮ್ ಟ್ರೈ, ನಾನು ನೋಡ್ತೀನಿ ಬಾ ಅನ್ನೋ ಥರ ಬಂದಿದ್ದಾನೆ. ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ವಿ ಶುಡ್ ಗೋ ಫಾರ್ವರ್ಡ್. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಇಡೋದು ನಿಮ್ದು ಒಂಥರ ಹೊಸ ಸ್ಟೈಲ್ ಆಗಿದೆ, ಬೆಲ್ ಬಾಟಮ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ರಿಗೂ ಓ ಈ ತರ ಸಿನಿಮಾ ಸ್ಟೋರಿ ಅಂತ ಒಂದ್ ಸೆಕೆಂಡ್ ಅನ್ಸುತ್ತೆ. ಇದು ಏನಾದ್ರೂ ನಿಮ್ದು ಹೊಸ ಸ್ಟೈಲ್ ಎಲ್ಲಾ ಕಡೆ ಇನ್ನ ನೆಕ್ಸ್ಟ್ ಫಿಲಮ್ ಇದೆ ಕ್ಯಾರಿ ಮಾಡ್ತೀರಾ? ಮುಂದಿನ ಸಿನಿಮಾ ಹೇಳ್ತೀನಿ ಕೇಳಿ, ಒಂದು ಟ್ವಿಸ್ಟ್ ಇಡಲ್ಲ, ಒಂದು ಸಸ್ಪೆನ್ಸ್ ಇಡಲ್ಲ, ಒಂದು ಥ್ರಿಲ್ ಇಡಲ್ಲ, ಒಂದು ಎಮೋಷನಲ್ ಜರ್ನಿ, ಅದೊಂದು ಲವ್ ಸ್ಟೋರಿ.